हाय फ्रेंड्स mastmagha.com के स्वागत नानु अमर प्रसाद इवत्तिन ई विशेष वरदियल्लि नावु जुडायिज्म बग्गे तिळिदुकोळ्ळोण यहूदिगळु अंद्रे यारु इवरु एल्लिंद बंद्रु क्रिश्चियनिटि मत्तु इस्लाम गिंतलू पुरातन अंत करेसिकोळ्ळो ई धर्मद रीति नीतिगळु एनु इवर नंबिकेगळेनु इवरु बदुकु रीति हेगिदे एल्लवन्न क्विक् आगि नोड्ता होगोण ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸೊ ಕಡೆ ತನಕ ಗಮನ ಕೊಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಯಹೂದಿಗಳ ಜುಡಾಯಿಸಂ ಒಂದೇ ದೇವರನ್ನ ನಂಬೋ ವಿಶ್ವದ ಅತ್ಯಂತ ಪುರಾತನ ಧರ್ಮ. ಇದರ ಅಸ್ತಿತ್ವದ ಗುರುತುಗಳು 4,000 ವರ್ಷಗಳಿಗೂ ಹಿಂದಕ್ಕೆ ಹೋಗುತ್ತೆ. ಯಹೂದಿಗಳ ಪ್ರಕಾರ ದೇವರು ತಾನೇ ಖುದ್ದಾಗಿ ಪ್ರವಾದಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ನಂಬಿದ್ದಾರೆ. ಯಹೂದಿಗಳ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳು ಅರ್ಥ ಆಗಬೇಕು ಅಂದ್ರೆ ಜುಡಾಯಿಸಂನ ಇತಿಹಾಸವನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಜುದಾಯಿಸಂನ ನಂಬಿಕೆಗಳು, ದೇವರು ಒಬ್ಬನೇ ಇರೋದು, ಈ ದೇವರು ನಮ್ಮೊಂದಿಗೆ ವಿಶೇಷವಾದ ಒಪ್ಪಂದ ಮಾಡಿಕೊಂಡಿರ್ತಾರೆ, ಜೊತೆಗೆ ಈ ಏಕೈಕ ದೇವರು ಪ್ರವಾದಿಗಳ ಮೂಲಕ ನಮ್ಮೊಂದಿಗೆ ಮಾತನಾಡ್ತಾರೆ, ಹಾಗೂ ಒಳ್ಳೆ ಕೆಲಸಕ್ಕೆ ಆಶೀರ್ವಾದ ಮಾಡ್ತಾರೆ, ಕೆಟ್ಟ ಕೆಲಸಗಳಿಗೆ ಶಿಕ್ಷೆ ಕೊಡ್ತಾರೆ ಅಂತ ಯಹೂದಿಗಳು ನಂಬ್ತಾರೆ. ವಿಶೇಷ ಅಂದ್ರೆ ಹೆಚ್ಚಿನ ಯಹೂದಿಗಳ ಪ್ರಕಾರ ಎಲ್ಲ ಸಂಕಷ್ಟಗಳಿಂದಲೂ ಬಚಾವ್ ಮಾಡುವ ಅತಿದೊಡ್ಡ ಧರ್ಮನಾಯಕ ಅಥವಾ ಮಸಾಯ ಇನ್ನೂ ಕೂಡ ಬಂದಿಲ್ಲ. ಒಂದಲ್ಲ ಒಂದಿನ ಆ ಮಸಾಯ ಬರ್ತಾರೆ, ದೈವಿ ಶಕ್ತಿಯ ಮೂಲಕ ನಮ್ಮೆಲ್ಲರ ಉದ್ಧಾರ ಮಾಡ್ತಾರೆ ಅಂತ ಯಹೂದಿಗಳು ನಂಬಿದ್ದಾರೆ. ಸೈನೋಗಾಕ್ಸ್ ಅನ್ನೋ ಧಾರ್ಮಿಕ ಸ್ಥಳಗಳಲ್ಲಿ ಯಹೂದಿಗಳು ಒಂದಾಗಿ ಸೇರಿ ಪ್ರಾರ್ಥನೆ ಮಾಡ್ತಾರೆ, ಹಾಗೂ ಅಲ್ಲಿರೋ ಪಾದ್ರಿಗಳನ್ನ ಅವರು ರಬ್ಬೀಸ್ ಅಂತ ಕರೀತಾರೆ. 6 ಕೊನೆಗಳನ್ನ ಹೊಂದಿರುವ ಈ ಚಿಹ್ನೆ ಯಹೂದಿಗಳ ಜುದಾಯಿಸಂನ ಧರ್ಮದ ಸಂಕೇತ. ಇದನ್ನ ಸ್ಟಾರ್ ಆಫ್ ಡೇವಿಡ್ ಅಂತ ಕೂಡ ಕರೀತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಚಿಹ್ನೆ ಹಿಂದೂ ಧರ್ಮದಲ್ಲೂ ಇದೆ, ಜಪಾನೀಸ್ ಶಾಸ್ತ್ರಗಳಲ್ಲೂ ಇದೆ. ಹಿಂದೂಯಿಸಂನಲ್ಲಿ ಇದಕ್ಕೆ ಷಟ್ಕೋನ ಅಂತ ಕರೀತಾರೆ. 2 ತ್ರಿಕೋನಗಳು ಸೇರಿ ಈ ಆಕೃತಿ ರೂಪುಗೊಳ್ಳುತ್ತೆ. ಇದರಲ್ಲಿ ಮೇಲಿನ ತ್ರಿಕೋನವನ್ನ ಶಿವ ಅಥವಾ ಪುರುಷ, ಕೆಳಗಿನ ತ್ರಿಕೋನವನ್ನ ಶಕ್ತಿ ಅಥವಾ ಪ್ರಕೃತಿ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನ 4 ಕುಮಾರರಲ್ಲಿ ಒಬ್ಬರಾದ ಸನತ್ ಕುಮಾರರ ಚಿಹ್ನೆ ಅಂತಾನೂ ಪರಿಗಣಿಸಲಾಗುತ್ತೆ. ಸನತ್ ಕುಮಾರರ ನಂಬರ್ ಕೂಡ, ಈ ಚಿಹ್ನೆಯಲ್ಲಿರೋ ಪಾಯಿಂಟ್ಗಳು ಕೂಡ 2, 6. ಈ ಚಿಹ್ನೆ ಜಪಾನೀಸ್ ಶಾಸ್ತ್ರಗಳಲ್ಲೂ ಬರುತ್ತೆ. ಇದನ್ನ ಅವರು ಕಾಗೋಮ್ ಕ್ರೆಸ್ಟ್ ಅಂತ ಕರೀತಾರೆ. ಇನ್ನು ಜಗತ್ತಿನಾದ್ಯಂತ ಸದ್ಯ 1.5 ಕೋಟಿ ಯಹೂದಿಗಳಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ವಾಸವಾಗಿದ್ದಾರೆ. ಯಾವುದೇ ವ್ಯಕ್ತಿಯ ತಂದೆ ಅಥವಾ ತಾಯಿ ಯಹೂದಿಯಾಗಿದ್ರೆ ಅಂತಹ ವ್ಯಕ್ತಿಯನ್ನ ಜೂಯಿಶ್ ಅಂತ ಕರೆಯಲಾಗುತ್ತೆ. ತೋರಾ, ಜೂಗಳ ಪವಿತ್ರ ಗ್ರಂಥವನ್ನ ತಾನಾಖ್ ಅಂತ ಕರೆಯಲಾಗುತ್ತೆ. ಇದನ್ನ ಹೀಬ್ರೂ ಬೈಬಲ್ ಅಂತಾನೂ ಕರೀತಾರೆ. ಕ್ರಿಶ್ಚಿಯನ್ನರ ಓಲ್ಡ್ ಟೆಸ್ಟಾಮೆಂಟ್ನ ಅಂಶಗಳೇ ಇಲ್ಲೂ ಕೂಡ ಕಾಣಕ್ಕೆ ಸಿಗ್ತವೆ, ಆದರೆ ಇಲ್ಲಿ ಅವುಗಳನ್ನ ಬೇರೆಯದೇ ಆರ್ಡರ್ನಲ್ಲಿ ಜೋಡಿಸಲಾಗಿದೆ. ಈ ತಾನಾಖ್ನ ಮೊದಲ 5 ಪುಸ್ತಕಗಳನ್ನ ತೋರಾಹ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಯಹೂದಿಗಳು ಯಾವ ರೀತಿ ಬದುಕಬೇಕು, ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ವಿವರಿಸಲಾಗಿದೆ. ಇದನ್ನ ಪೆಂಟಟ್ಯೂಕ್ ಅಂತ ಕೂಡ ಕರೀತಾರೆ. ಜುಡಾಯಿಸಂನ ಸ್ಥಾಪಕ ಯಾರು, ಯಹೂದಿಗಳ ತೋರಾನಲ್ಲಿ ಅವರ ಧರ್ಮದ ಮೂಲವನ್ನ ಕೂಡ ವಿವರಿಸಲಾಗಿದೆ. ಅದರ ಪ್ರಕಾರ ದೇವರು ಮೊತ್ತ ಮೊದಲ ಬಾರಿಗೆ ಅಬ್ರಹಾಮ್ ಅನ್ನೋ ಹೀಬ್ರೂ ಭಾಷೆ ಮಾತನಾಡುವ ವ್ಯಕ್ತಿ ಮುಂದೆ ಪ್ರತ್ಯಕ್ಷರಾದ್ರಂತೆ. ಈ ವೇಳೆ ದೇವರು ಅಬ್ರಹಾಮ್ ಜೊತೆ ವಿಶೇಷ ಒಪ್ಪಂದಕ್ಕೆ ಬಂದ್ರಂತೆ. ನೀನು ಮತ್ತು ನಿನ್ನ ಮುಂದಿನ ಸಂತತಿ ಒಂದು ಶ್ರೇಷ್ಠ ದೇಶವನ್ನ ಕಟ್ಟಬೇಕು ಅಂತ ದೇವರು ಹೇಳಿದ್ರಂತೆ. ಅದರಂತೆ ಅಬ್ರಹಾಮ್ನ ಮಗ ಐಸಾಕ್ ಮತ್ತು ಜೇಕಬ್ಗೆ ಜುದಾಯಿಸಂನಲ್ಲಿ ಬಹಳ ಗೌರವ ಇದೆ. ಜೇಕಬ್ಗೆ ಮತ್ತೊಂದು ಹೆಸರೇ ಇಸ್ರೇಲ್ ಅಂತ. ಈತನ ಮುಂದಿನ ಪೀಳಿಗೆಯನ್ನ ಇಸ್ರೇಲೈಟ್ಸ್, ಇಸ್ರೇಲಿಯನ್ನರು ಅಂತ ಕರೆಯಲಾಯಿತು. ಇವತ್ತಿನ ಇಸ್ರೇಲ್ ದೇಶಕ್ಕೆ ಈ ಹೆಸರು ಬಂದಿರೋದು ಕೂಡ ಇದೇ ಜೇಕಬ್ ಕಾರಣದಿಂದ. ಮುಂದೆ ಅಬ್ರಹಾಮ್ನ 1,000 ವರ್ಷಗಳ ಬಳಿಕ ಹೆಚ್ಚಿನ ಇಸ್ರೇಲಿಯನ್ನರು ಈಜಿಪ್ಟ್ ಸಾಮ್ರಾಜ್ಯದಲ್ಲಿ ಗುಲಾಮರಾಗಿ ಹೋಗಿದ್ರು. ಆದರೆ ನಂತರ ಪ್ರವಾದಿ ಮೋಸೆಸ್ ಎಲ್ಲ ಇಸ್ರೇಲಿಯನ್ನರನ್ನ ಈಜಿಪ್ಟ್ನಿಂದ ಹೊರಗೆ ಮುನ್ನಡೆಸಿದ್ರು. ಯಹೂದಿಗಳ ಪವಿತ್ರ ಬರವಣಿಗೆಗಳ ಪ್ರಕಾರ ಈ ಪ್ರವಾದಿ ಮೋಸೆಸ್ಗೆ ಈಗ ಈಜಿಪ್ಟ್ನಲ್ಲಿರುವ, ಆದರೆ ಈಗಿನ ಇಸ್ರೇಲ್ಗೆ ತಕ್ಕ ಮಟ್ಟಿಗೆ ಹತ್ತಿರದಲ್ಲೇ ಇರುವ ಮೌಂಟ್ ಸಿನಾಯ್ನಲ್ಲಿ ದೇವರು ತನ್ನ 10 ಕಮಾಂಡೆಂಟ್ಸ್ ಅನ್ನ ಆ ನಿಯಮಗಳನ್ನ ಬೋಧಿಸಿದ್ರು ಅನ್ನೋ ನಂಬಿಕೆ ಇದೆ. ಯಹೂದಿಗಳ ದೇವಾಲಯ. ಕ್ರಿಸ್ತಪೂರ್ವ 1000 ಸುಮಾರಿಗೆ ಕಿಂಗ್ ಡೇವಿಡ್ ಯಹೂದಿಗಳ ರಾಜನಾಗಿದ್ರು. ಡೇವಿಡ್ ಮಗ ಸೊಲೊಮನ್ ಜೆರುಸಲೇಮ್ನಲ್ಲಿ ಮೊತ್ತ ಮೊದಲ ಬಾರಿಗೆ ಯಹೂದಿಗಳ ಪವಿತ್ರ ದೇಗುಲವನ್ನ ಕಟ್ಟಿದ್ರು. ಅಲ್ಲಿಂದ ಅದು ಯಹೂದಿಗಳ ಅತ್ಯಂತ ಪವಿತ್ರ ಸ್ಥಳ ಆಯಿತು. ಆದರೆ ಕ್ರಿಸ್ತಪೂರ್ವ 931 ವೇಳೆಗೆ ಈ ಸಾಮ್ರಾಜ್ಯದ ಪತನ ಆಯಿತು. ಆಗ ಯಹೂದಿಗಳು 2 ಗುಂಪುಗಳಾಗಿ ಡಿವೈಡ್ ಆದರು. ಉತ್ತರದವರು ಇಸ್ರೇಲಿಗರು ಹಾಗೂ ದಕ್ಷಿಣದವರು ಜುಡಾ ಅಂತ ಡಿವೈಡ್ ಆದರು. ಮುಂದೆ ಕ್ರಿಸ್ತಪೂರ್ವ 587 ಸುಮಾರಿಗೆ ಬ್ಯಾಬಿಲೋನಿಯನ್ನರು ದಾಳಿಗಿಟ್ಟರು. ಯಹೂದಿಗಳ ಮೊದಲ ಪವಿತ್ರ ದೇಗುಲವನ್ನು ಧ್ವಂಸ ಮಾಡಿ 1,000 ಯಹೂದಿಗಳನ್ನು ದೂರ ದೂರಕ್ಕೆ ಓಡಿಸಿದ್ರು, ಗಡಿಪಾರು ಮಾಡಿದ್ರು. ಆದರೂ ಛಲ ಬಿಡದ ಯಹೂದಿಗಳು ಕ್ರಿಸ್ತಪೂರ್ವ
516 ರಲ್ಲಿ ತಮ್ಮ ಎರಡನೇ ಪವಿತ್ರ ದೇಗುಲವನ್ನು ಕಟ್ಟಿದರು. ಆದರೆ ಕ್ರಿಸ್ತ ಶಕ 70 ಸುಮಾರಿಗೆ ರೋಮನ್ನರು ದಾಳಿಯಿಟ್ಟು ಈ ದೇಗುಲವನ್ನು ಕೂಡ ಧ್ವಂಸ ಮಾಡಿದರು. ಈ ರೀತಿ ತಮ್ಮ ಪವಿತ್ರ ಸ್ಥಳಗಳ ಧ್ವಂಸದಿಂದ, ಪದೇ ಪದೇ ಆದಂತಹ ದಾಳಿಯಿಂದ ಯಹೂದಿಗಳ ಆಚರಣೆಯಲ್ಲಿ ಒಂದು ಮಹತ್ವದ ಬದಲಾವಣೆ ಆಯಿತು. ಈಗ ಯಾವುದೇ ಒಂದು ಪವಿತ್ರ ಜಾಗ ಅಂತ ಇಲ್ಲದ ಕಾರಣ ಸ್ಥಳೀಯವಾಗಿ ಸೈನೋಗಾಗ್ಗಳನ್ನು ಕಟ್ಟಿಕೊಂಡು ಅದರಲ್ಲೇ ಪ್ರಾರ್ಥನೆ ಮಾಡೋಕೆ ಯಹೂದಿಗಳು ಶುರು ಮಾಡಿದ್ರು. ಶಬತ್, ವಾರದಲ್ಲಿ ಒಂದು ದಿನವನ್ನ ಶಬತ್ ಆಗಿ ಆಚರಿಸ್ತಾರೆ ಯಹೂದಿಗಳು. ಆ ದಿನ ವಿಶ್ರಾಂತಿ ಪಡೆಯೋಕೆ ಹಾಗೂ ಪ್ರಾರ್ಥನೆ ಮಾಡೋಕೆ ಮೀಸಲಿಡ್ತಾರೆ. ಶುಕ್ರವಾರ ಸಂಜೆ ಸೂರ್ಯ ಮುಳುಗ್ದಾಗ ಈ ಶಬತ್ ಶುರುವಾಗುತ್ತೆ ಹಾಗೂ ಶನಿವಾರ ರಾತ್ರಿ ತನಕ ಕೂಡ ಇರುತ್ತೆ. ಈ ದಿನ ಯಾವುದೇ ದೈಹಿಕ ಶ್ರಮದ ಕೆಲಸ ಮಾಡೋಂಗಿಲ್ಲ, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕೂಡ ಬಳಸುವ ಹಾಗಿಲ್ಲ ಹಾಗೂ ಇನ್ನು ಅನೇಕ ರೆಸ್ಟ್ರಿಕ್ಷನ್ಸ್ ಇವೆ. ಇದನ್ನ ಹೆಚ್ಚಿನ ಸಂಪ್ರದಾಯವಾದಿ ಜೀವುಗಳು ಈಗಲೂ ಫಾಲೋ ಮಾಡ್ತಾರೆ. ಶಬ್ಬತ್ ದಿನ ತಮ್ಮ ಪವಿತ್ರ ಗ್ರಂಥ ತಾನಾಖ್ನ ಮೊದಲ 5 ಅತಿ ಪವಿತ್ರ ಪುಸ್ತಕಗಳಾದ ತೊರಾಹ್ ಬಗ್ಗೆ ಚರ್ಚೆ ಮಾಡ್ತಾರೆ. ಸೈನೋಗಾಗ್ಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಇತರ ಯಹೂದಿಗಳೊಂದಿಗೆ ಬೆರೀತಾರೆ. ಶಬ್ಬತ್ ಔತಣಕೂಟ ಆಯೋಜನೆ ಮಾಡಿ ಎಲ್ಲರೂ ಅಲ್ಲಿ ಸೇರ್ತಾರೆ. ಯಹೂದಿಗಳು ಮತ್ತು ಧಾರ್ಮಿಕ ಹಿಂಸೆ, ಗ್ರೆನಡಾ ಹತ್ಯಾಕಾಂಡ. ಇತಿಹಾಸದುದ್ದಕ್ಕೂ ಯಹೂದಿಗಳು ಹಿಂಸೆಗೊಳಗಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕ್ರಿಸ್ತಶಕ 1066 ಸ್ಪೇನ್ನ ಗ್ರೆನಡಾದಲ್ಲಿ ಯಹೂದಿ ಮತ್ತು ಮುಸ್ಲಿಂ ದಂಗೆ ನಡೆದು ಸಾವಿರಾರು ಯಹೂದಿಗಳು ಪ್ರಾಣವನ್ನು ಕಳ್ಕೊಂಡಿದ್ದರು. ಫಸ್ಟ್ ಕ್ರೂಸೇಡ್ 1096 1099 ತನಕ 3 ನಡೆದಂತಹ ಫಸ್ಟ್ ಕ್ರೂಸೇಡ್ನಲ್ಲೂ ಅಪಾರ ಪ್ರಮಾಣದಲ್ಲಿ ಯಹೂದಿಗಳ ಮಾರಣಹೋಮ ನಡೀತು. ಮುಸ್ಲಿಂ ಆಳ್ವಿಕೆಯಿಂದ ತಮ್ಮ ನೆಲವನ್ನು ಬಿಡಿಸಿಕೊಳ್ಳೋಕೆ ಈ ಧರ್ಮ ಯುದ್ಧ ಅಂತ ಕ್ರಿಶ್ಚಿಯನ್ನರು ಕರೆ ಕೊಟ್ಟಿದ್ರು. ಆದರೆ ಅದರ ಪೆಟ್ಟು ಯಹೂದಿಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಾಯಿತು. ಅಪಾರ ಪ್ರಮಾಣದಲ್ಲಿ ಯಹೂದಿಗಳ ಹತ್ಯೆ, ಧಾರ್ಮಿಕ ಮತಾಂತರ ಎಲ್ಲವೂ ಕೂಡ ಆ ಸಂದರ್ಭದಲ್ಲಿ ನಡೀತು. ಸ್ಪ್ಯಾನಿಷ್ ಬಹಿಷ್ಕಾರ 1492 ಸ್ಪೇನ್ನಲ್ಲಿ ಜೂಗಳಿಗೆ 2 ಆಪ್ಷನ್ ಕೊಡಲಾಯಿತು. ಈ ಕೂಡಲೇ ಜುದಾಯಿಸಂ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಬೇಕು, ಇಲ್ಲದೆ ಹೋದರೆ ಈ ಕೂಡಲೇ ದೇಶದಿಂದ ಹೊರಗೆ ಹೋಗಬೇಕು ಅಂತ. ಆಗ 200,000 ಯಹೂದಿಗಳು ಸ್ಪೇನ್ನಿಂದ ಹೊರಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟರು. ದಾರಿ ಮಧ್ಯೆಯೇ 16,000 ಯಹೂದಿಗಳು ಪ್ರಾಣ ಕಳ್ಕೊಂಡ್ರು. ಎಂಥ ವಿಚಿತ್ರ ಪರಿಸ್ಥಿತಿ ನೋಡಿ. ಅಬ್ರಹಾಮಿಕ್ ರಿಲಿಜಿಯನ್ಸ್ ಅಂದರೆ ಅಬ್ರಹಾಮಿಕ್ ಧರ್ಮಗಳು ಯಾವ್ಯಾವುದು, ಈ ಯಹೂದಿಗಳು, ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಮಾರಿಟನ್ಸ್ ಇವರೆಲ್ಲರೂ ಕೂಡ ತಮ್ಮ ಮೂಲ ಅಬ್ರಹಾಮ್ನಿಂದಲೇ, ಅಬ್ರಹಾಮ್ ಮತ್ತು ಆತನ ಮುಂದಿನ ಸಂತತಿಯಿಂದಲೇ ನಮ್ಮ ನಮ್ಮ ಧರ್ಮ ಹುಟ್ಕೊಂಡಿದ್ದು ಅಂಥೇಳಿ ಮುಸ್ಲಿಮರು ನಂಬ್ತಾರೆ, ಕ್ರಿಶ್ಚಿಯನ್ನರು ನಂಬ್ತಾರೆ, ಯಹೂದಿಗಳು ನಂಬ್ತಾರೆ, ಸಮಾರಿಟನ್ಸ್ ಅಂತ ಒಂದು ಗ್ರೂಪ್, ಸಣ್ಣ ಒಂದು ಧಾರ್ಮಿಕ ಮತ್ತು ಬುಡಕಟ್ಟು ಗುಂಪಿದೆ, ಅವರೆಲ್ಲರೂ ಕೂಡ ನಂಬ್ತಾರೆ ಅಬ್ರಹಾಮೇ ಮೂಲ, ಆತನ ಮಕ್ಕಳಿಂದ ಬೇರೆ ಬೇರೆ ಕಡೆ ಮೇಲೆ ಕವಲು ಹೊಡೆದು ಈ ಧರ್ಮಗಳೆಲ್ಲ ಹುಟ್ಕೊಂಡ್ವು ಅಂತ. ಆದರೂ ಈ ಇವರ ನಡುವೇನೆ ಬಹಳ ದೊಡ್ಡ ಪ್ರಮಾಣದ ರಕ್ತಪಾತ ಇತಿಹಾಸ ಕಂಡಿದೆ. ಬ್ಯಾಕ್ ಟು ಬ್ಯಾಕ್ ಯುದ್ಧಗಳು, ಮಾರಣ ಹೋಮಗಳು ಕ್ರಿಶ್ಚಿಯನ್ಸ್ ಮತ್ತು ಯಹೂದಿಗಳ ಮಧ್ಯೆ, ಯಹೂದಿಗಳು ಮತ್ತು ಮುಸ್ಲಿಮರ ಮಧ್ಯೆ, ಮುಸ್ಲಿಮರು ಕ್ರಿಶ್ಚಿಯನ್ನು ಸೇರಿ ಯಹೂದಿಗಳ ಮೇಲೆ, ಈ ರೀತಿ ನಿರಂತರವಾಗಿ ಸಂಘರ್ಷ ನಡೆದಿದೆ ಈ ಅಬ್ರಹಾಮಿಕ್ ರಿಲಿಜಿಯನ್ಗಳ ಮಧ್ಯೆ, ಅಬ್ರಹಾಮಿಕ್ ಧರ್ಮಗಳ ಮಧ್ಯೆ. ದಿ ಹಾಲಕಾಸ್ಟ್ ನಂತರ 20th ಯಹೂದಿಗಳ ಪಾಲಿನ ಅತಿದೊಡ್ಡ ಶತ್ರುವಾಗಿ ಬಂದಿದ್ದು ಜರ್ಮನಿಯ ಅಡಾಲ್ಫ್ ಹಿಟ್ಲರ್. ಯಹೂದಿಗಳ ಮೇಲಿನ ದ್ವೇಷವನ್ನು ಹಿಟ್ಲರ್ ತಾನೇ ಆರಂಭ ಮಾಡಿದ್ದಲ್ಲ, ಇದುವರೆಗೂ ನಾವು ನೋಡಿರೋ ಪ್ರಕಾರ ಸಹಸ್ರಮಾನವಿಡೀ ಯಹೂದಿಗಳ ಮೇಲೆ ದಾಳಿ ನಡ್ಕೊಂಡೇ ಬಂದಿತ್ತು. ಯುರೋಪ್ನಲ್ಲಂತೂ ಕ್ರಿಶ್ಚಿಯನ್ನರೇ ನಿರಂತರವಾಗಿ ಯಹೂದಿಗಳ ಮೇಲೆ ದಾಳಿ ಮಾಡ್ತಾ ಬಂದಿದ್ರು. ಯಹೂದಿಗಳನ್ನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗುವಂತೆ ಫೋರ್ಸ್ ಮಾಡಲಾಗ್ತಾ ಇತ್ತು. ಉನ್ನತ ಹುದ್ದೆಗಳಲ್ಲಿ, ಹೈ ಪ್ರೊಫೈಲ್ ಜಾಬ್ಗಳಲ್ಲಿ ಯಹೂದಿಗಳಿಗೆ ಅವಕಾಶವೇ ಇರಲಿಲ್ಲ. ಆದರೆ 19th ವೇಳೆಗೆ ಧಾರ್ಮಿಕ ಕಾರಣಗಳ ಬದಲಾಗಿ ಜನಾಂಗೀಯ ಕಾರಣಗಳಿಗಾಗಿ ಯಹೂದಿಗಳನ್ನು ಹಿಂಸಿಸಲಾಯಿತು, ಜನಾಂಗೀಯ ಮತ್ತು ರಾಜಕೀಯ ಕಾರಣಗಳಿಗಾಗಿ ಕೂಡ. ಉದಾಹರಣೆಗೆ ಜರ್ಮನಿಯಲ್ಲಿ ನಾವು ಆರ್ಯನ್ ವಂಶವಾಹಿ ಹೊಂದಿರೋರು, ಆದರೆ ಈ ಯಹೂದಿಗಳೇ ಬೇರೆ, ಇವರ ಮೈಯಲ್ಲಿ ಹರಿತಿರೋ ರಕ್ತವೇ ಬೇರೆ, ನಾವು ಆರ್ಯನ್ ಮೂಲದವರೇ ಶ್ರೇಷ್ಠ ಅನ್ನೋ ಪರಿಕಲ್ಪನೆ ಶುರುವಾಯಿತು. 1908-1913 ವೇಳೆಗೆ ಆಸ್ಟ್ರಿಯಾದ ವಿಯೆನ್ನದಲ್ಲಿ ಪೇಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಹಿಟ್ಲರ್ಗೂ ಈ ಯಹೂದಿ ವಿರೋಧಿ ಮನಸ್ಥಿತಿಯ ಪರಿಚಯ ಆಯಿತು. ನಂತರ ಮೊದಲ ಮಹಾಯುದ್ಧದ ವೇಳೆ ಹಿಟ್ಲರ್ ಸೈನಿಕನಾಗಿ ಜರ್ಮನಿ ಸೇನೆ ಸೇರಿದ. ಇದು ಆತನ ಜೀವನದ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿತ್ತು. ಯುದ್ಧದಲ್ಲಿ ಜರ್ಮನಿ ಸೋತ್ ಹೋಯಿತು, ಹಿಟ್ಲರ್ ಕೂಡ ಗಾಯಗೊಂಡ, ಕಣ್ಣಿಗೆ ಪೆಟ್ಟಾಗಿತ್ತು, ಚಿಕಿತ್ಸೆ ಪಡಿತಾ ಇದ್ದ. ಆದರೂ ಆತನಿಗೆ ಶೌರ್ಯ ಪದಕ ಸಿಕ್ತು. ಆದರೆ ಜರ್ಮನಿಯ ಸೋಲಿಗೆ ಹರಕೆ ಕುರಿಗಳನ್ನು ಹುಡುಕಲಾಯಿತು. ಈಗ ಯಾರ ಕಾರಣ ಅಂತ, ಆ ಹರಕೆ ಕುರಿಗಳೇ ಯಹೂದಿಗಳು, ಉದಾರವಾದಿಗಳು ಹಾಗೂ ಕಮ್ಯುನಿಸ್ಟರು. ಇವರೆಲ್ಲ ಯುದ್ಧದ ವೇಳೆ ದೇಶಕ್ಕೆ ಚೂರಿ ಹಾಕಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಕತೆ ಕಟ್ಟಲಾಯಿತು. ಇದರ ಪರಿಣಾಮ ಜರ್ಮನಿಯ ದೊಡ್ಡ ಜನಸಮೂಹ ಮಹಾಯುದ್ಧದ ಸೋಲಿನ ಅವಮಾನಕ್ಕೆ ಯಹೂದಿಗಳೇ ದೊಡ್ಡ ಕಾರಣ ಅಂತ ನಂಬಿಬಿಟ್ರು.
ಮನಸ್ಸಲ್ಲಿ ದ್ವೇಷ ಭಾವನೆ ಬೆಳೆಸ್ಕೊಂಡ್ರು. ಇವರಲ್ಲಿ ಹಿಟ್ಲರ್ ಕೂಡ ಒಬ್ಬ. ನಂತರ ಎಲ್ಲರ ಗ್ರಹಚಾರಕ್ಕೆ ಈ ಹಿಟ್ಲರ್ ಪಾಲಿಟಿಕ್ಸಿಗೆ ಬಂದ. ಪೇಂಟರ್ ಹಿಟ್ಲರ್, ಸೈನಿಕ ಹಿಟ್ಲರ್ ಆಗಿ ಈಗ ಪಾಲಿಟಿಷಿಯನ್ ಹಿಟ್ಲರ್ ಆದ. ಪಾಲಿಟಿಷಿಯನ್ ಆಗೋಕೆ ಆತನ ಭಾಷಣ ಕಲೆಯೇ ಕಾರಣ ಆಗಿತ್ತು. ಸೇನೆಯಲ್ಲಿದ್ದಾಗ ಹಿಟ್ಲರ್ನ ಮಾತಿನ ಕಲೆ ನೋಡಿ ಬೆರಗಾಗಿದ್ದಂತಹ ಹಿರಿಯ ಅಧಿಕಾರಿಗಳು, ಒಂದು ಕೆಲಸ ಮಾಡಿ ನೀನು, ನಮ್ಮ ಸೈನಿಕರಿಗೆ ಕಮ್ಯುನಿಸಂ ಸಿದ್ಧಾಂತದ ಪ್ರಭಾವಕ್ಕೆ ಒಳಗಾಗದಂತೆ ಭಾಷಣ ಮಾಡು, ಬ್ರೈನ್ ವಾಶ್ ಮಾಡೋರಿಗೆ, ಅವರಲ್ಲಿ ಉಗ್ರ ರಾಷ್ಟ್ರೀಯತೆ ತುಂಬುವಂತಹ ರೀತಿ ಭಾಷಣಗಳನ್ನು ಮಾಡಿ ಅವರನ್ನು ಪ್ರಚೋದಿಸುವಂತ ಹೊಸ ಜವಾಬ್ದಾರಿ ಕೊಟ್ಟರು. ತನ್ನ ಮಾತುಗಳನ್ನು ಕೇಳಿ ಸೈನಿಕರು ಮಂತ್ರ ಮುಗ್ಧರಾಗ್ತಿದ್ರಲ್ಲ, ಅದು ನೋಡಿ ಹಿಟ್ಲರ್ ಪುಳಕಿತನಾಗ್ತಾ ಇದ್ದ, ರೋಮಾಂಚನಗೊಳ್ತಿದ್ದ. ಅರೆ, ನನ್ನ ಮಾತಲ್ಲಿ ಪವರ್ ಇದೆ ಅಂತ ಹಿಗ್ತಾ ಇದ್ದ. ತಾನೊಬ್ಬ ದೊಡ್ಡ ಲೀಡರ್ ಆಗೋ ಕನಸನ್ನು ಕಾಣೋಕೆ ಅಲ್ಲೇ ಶುರು ಮಾಡಿದ ಹಿಟ್ಲರ್. ಆಗಲೇ ಜರ್ಮನಿಯ ವರ್ಕರ್ಸ್ ಪಾರ್ಟಿಯ ಸಂಪರ್ಕಕ್ಕೆ ಬಂದಿದ್ದ ಹಿಟ್ಲರ್. ತನ್ನ ರಾಜಕೀಯ ಇನ್ನಿಂಗ್ಸ್ ಆರಂಭದಿಂದಲೇ ಯಹೂದಿಗಳ ವಿರುದ್ಧ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸೋದನ್ನೇ ತನ್ನ ಮುಖ್ಯ ಅಸ್ತ್ರ ಮಾಡಿಕೊಂಡ. ಯಹೂದಿಗಳನ್ನು ಹುಳಗಳು ಅಂತ ಕರೆದ. ಹಿಟ್ಲರ್ನ ಉಗ್ರ ಭಾಷಣಗಳಿಂದಾಗಿಯೇ 1930-40 ದಶಕದಲ್ಲಿ ಸಾವಿರಾರು ಜೂಗಳ ಸಾಮೂಹಿಕ ಹತ್ಯಾಕಾಂಡ ನಡೀತು. 1933 ಹಿಟ್ಲರ್ನ ಅಧಿಕಾರ ಶುರುವಾದಾಗಿನಿಂದಲೇ ಯಹೂದಿಗಳ ಮಾರಣಹೋಮ ಆರಂಭ ಆಗಿದ್ರೂ ಕೂಡ 2ನೇ ಮಹಾಯುದ್ಧದ ವೇಳೆ ಅಂತೂ ಹಿಟ್ಲರ್ ಯಹೂದಿಗಳ ಸಾಮೂಹಿಕ ಹತ್ಯಾಕಾಂಡಕ್ಕೆ ಆದೇಶವನ್ನೇ ಕೊಟ್ಟುಬಿಟ್ಟಿದ್ದ. ಇದನ್ನ ದಿ ಹಾಲೋಕಾಸ್ಟ್ ಅಂತ ಕರೀತಾರೆ. ಹಿಟ್ಲರ್ ಮತ್ತಾತನ ನಾಜಿ ಗ್ಯಾಂಗು 60 ಲಕ್ಷಕ್ಕೂ ಅಧಿಕ ಯಹೂದಿಗಳನ್ನು ಹಿಡಿದು ಕೊಂದರು. ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು ಅಂತ ಮಾಡಿ ಅದರಲ್ಲಿ ಕೂಡ ಹಾಕೊಂಡ್ರು. ಗ್ಯಾಸ್ ಚೇಂಬರ್ಗಳಲ್ಲಿ ಕೂಡ ಹಾಕಿಕೊಂಡ್ರು. ಇಡೀ ಜರ್ಮನಿಯಿಂದ ಎಷ್ಟಾಗುತ್ತೋ ಅಷ್ಟು ಯಹೂದಿಗಳನ್ನು ಸರ್ವ ನಾಶ ಮಾಡಿದ್ರು. ಇಸ್ರೇಲ್ ಸ್ಥಾಪನೆ, ಹಿಟ್ಲರ್ನ ಹಾಲೋಕಾಸ್ಟ್ ನರಮೇಧದ ವೇಳೆ ಅಳಿದುಳಿದ ಯಹೂದಿಗಳು ದಿಕ್ಕು ತೋಚದೆ ತಮ್ಮ ಪೂರ್ವಜರ ಸ್ಥಳವಾದ ಮಿಡಲ್ ಈಸ್ಟ್ನ ಈ ಜಾಗ ಪ್ಯಾಲೆಸ್ತೀನ್ ಪ್ರದೇಶಕ್ಕೆ ಬಂದರು. ನಮಗೆ ನಮ್ಮದೇ ಆದ ಪ್ರತ್ಯೇಕ ದೇಶ ಬೇಕು, ಬೇರೆ ಬೇರೆ ದೇಶಗಳಲ್ಲಿ ಅಲ್ದಾಡಿ ಸಾಕಾಯಿತು, ನಮಗೆ ಯಾರೂ ನೆಲೆನೇ ಕೊಡ್ತಾ ಇಲ್ಲ, ನಮಗೆ ನಮ್ಮದೇ ಆದ ಯಹೂದಿ ದೇಶ ಬೇಕು ಅಂತ, ಅದು ಕೂಡ ನಮ್ಮ ನೆಲದಲ್ಲೇ ಬೇಕು ಅಂತ ಜಿಯೋನಿಸಂ ಚಳುವಳಿಯನ್ನು ಆರಂಭ ಮಾಡಿದ್ರು. ಕಡೆಗೂ 1948 ಇಸ್ರೇಲ್ ಒಂದು ಸ್ವತಂತ್ರ ದೇಶ ಆಗಿ ರೂಪುಗೊಳ್ತು. ಜಿಯೋನಿಸಂ ಚಳುವಳಿಯ ಮುಂಚೂಣಿಯಲ್ಲಿದ್ದ ಡೇವಿಡ್ ಬೆನ್ ಗುರಿಯನ್ ಮೊದಲ ಪ್ರಧಾನಮಂತ್ರಿ ಕೂಡ ಆದರು. ಆದರೆ ಇಸ್ರೇಲ್ ಸ್ಥಾಪನೆಯಾದ ಕ್ಷಣದಿಂದಲೇ ಪ್ಯಾಲೆಸ್ತೀನ್ ಪ್ರದೇಶದಲ್ಲಿ ವಾಸವಾಗಿದ್ದ ಅರಬ್ಬರು ಮತ್ತು ಯಹೂದಿಗಳ ಮಧ್ಯೆ ಘರ್ಷಣೆ ಕೂಡ ಶುರುವಾಯಿತು. ಅದು ಇವತ್ತಿಗೂ ಮುಂದುವರೆದಿದೆ, ಅದನ್ನು ನಾವೀಗ ನೋಡ್ತಾ ಇರುವಂಥದ್ದು. ಇಸ್ರೇಲ್ ಸ್ಥಾಪನೆಯಾದ ಕ್ಷಣದಿಂದ ಇಲ್ಲಿ ತನಕ ಏನೇನು ಆಗ್ತಾ ಇದೆ, ಆಗಿದೆ, ಇವಾಗೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಇಸ್ರೇಲ್ ವರ್ಸಸ್ ಪ್ಯಾಲೆಸ್ತೀನ್, ತುಂಡುಭೂಮಿ, ಮೂರು ಧರ್ಮ, ಹಲವು ದೇಶ ಮತ್ತು ಶತಮಾನಗಳ ಸಂಘರ್ಷ ಅನ್ನೋ ಪ್ರತ್ಯೇಕ ಪೂರ್ಣ ಮಾಹಿತಿಯ ವರದಿಯನ್ನು ಪ್ರಕಟ ಮಾಡಿದ್ದೀವಿ, ಅದನ್ನು ನೀವು ಚೆಕ್ ಮಾಡಬಹುದು. ಅದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನೀಡ್ತೀವಿ, ಹಾಗೂ ಈ ವಿಡಿಯೋ ಅಂತ್ಯದಲ್ಲಿ ಸ್ಕ್ರೀನ್ ಮೇಲೂ ಕೂಡ ಅದರ ಲಿಂಕನ್ನು ಡಿಸ್ಪ್ಲೇ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಯಹೂದಿಗಳು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಬೆಂಬಲ ಕೊಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವು ಹೆಚ್ಚೆಚ್ಚು ಬೆಂಬಲ ಕೊಟ್ಟಷ್ಟು, ಸಬ್ಸ್ಕ್ರೈಬ್ ಮಾಡಿದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಜ್ಞಾನ ತುಂಬಿದ ಮಾಹಿತಿಗಳಲ್ಲಿ ಆಸಕ್ತಿ ಇರೋರಿಗೆ ನೀವು ರೆಕಮೆಂಡ್ ಮಾಡಿದಷ್ಟು ನಮ್ಮ ಶಕ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ, ಮತ್ತಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.